ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮಾಡ್ತಾ. ಎಲ್ಲರ ಮಗು ಒಂದು ಕನಸಿರುತ್ತೆ, ಏನಪ್ಪ ಅಂದ್ರೆ ಮನೆ ಕಟ್ಟಿಸ್ಬೇಕು ಅಂತ. ಅದು ಮಿಡಲ್ ಕ್ಲಾಸ್ ಅಲ್ಲಿ ಆಗಿರ್ಲಿ ಅಥವಾ ದೊಡ್ಡ ಶ್ರೀಮಂತರಾಗಿರ್ಲಿ, ಆದ್ರೆ ಎಲ್ಲಾರ್ಗು ಮನೆ ಕಟ್ಸಕ್ಕಾಗಲ್ಲ. ಶ್ರೀಮಂತರು ನಿಂತು ಕಟ್ಸಕ್ಕಾಗಲ್ಲ, ಬಡವರು ಕಟ್ಸಕ್ಕೆ ಆಗಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅಂತವ್ರಿಗೆ ಅಂತಾನೆ ಒಂದು ಒಳ್ಳೆ ಆಫರ್ ಜೊತೆ ನಿಮ್ಗೆ ಒಂದೇ ಬಂದಿದ್ದೀನಿ, ಒಂದು ಮನೆ ಜೊತೆಗೆ. ಸೊ ಆ ಮನೆ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ತಾ ಹೋಗ್ತೀನಿ, ಮತ್ತೆ ಅದು ಫರ್ನಿಶ್ಡ ಸೆಮಿ ಫರ್ನಿಶ್ಡ ಎಲ್ಲಾನು ಎ ಟು ಝಡ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಮತ್ತೆ ಆಗ್ತಾರ ಬನ್ನಿ ಹೋಗೋದ. ಸೆಮಿ ಫರ್ನಿಶ್ಡ್ ಫುಲ್ಲಿ ಕನ್ಸ್ಟ್ರಕ್ಟೆಡ್ ಗ್ರೌಂಡ್ ಪ್ಲಸ್ 3 ಫ್ಲೋರ್ ಇರೋ ಒಂದು ಬಿಲ್ಡಿಂಗ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಬಿಲ್ಡಿಂಗ್ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದರೆ, ಇದಿರೋದು ನಾಗದೇವನಹಳ್ಳಿ ಜ್ಞಾನಭಾರತಿಲಿ ಒಟ್ಟು ಅಮ್ಮ ಆಶ್ರಮ ಆರ್ಚ್ ಏನಿದೆಲ್ಲ ಅಲ್ಲಿಂದ ನಿಮಗೆ ಜಸ್ಟ್ ಒಂದು 250 ಮೀಟರ್ಸ್ ದೂರದಲ್ಲೇ ಈ ಬಿಲ್ಡಿಂಗ್ ಇರೋದು. ಸೊ ನಿಮ್ಗೆ ಏನಾದರೂ ಈ ಬಿಲ್ಡಿಂಗ್ ಲೊಕೇಶನ್ ಬೇಕು ಅಂದರೆ
ಈ ಲೊಕೇಶನ್ನ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಪಿಂಗ್ ಮಾಡಿರ್ತೀನಿ, ಒಂದ್ಸತಿ ಹೋಗಿ ನೀವು ಚೆಕ್ ಮಾಡ್ಕೊಬೋದು. ಸೊ ಈ ಬಿಲ್ಡಿಂಗ್ ವಿಷಯಕ್ಕೆ ಬಂತು ಅಂದರೆ, ಸೊ ಈ ಬಿಲ್ಡಿಂಗ್ ಡೈಮೆನ್ಷನ್ಸ್ ವಿಷಯಕ್ಕೆ ಬಂತು ಅಂದರೆ, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರೋದು 20-30 ಸ್ಕ್ವೇರ್ ಫೀಟಲ್ಲಿ, ಆ್ಯಂಡ್ ಬಿಲ್ಟಪ್ ಏರಿಯಾ ಬಂದುಬಿಟ್ಟು 2,500 ಸ್ಕ್ವೇರ್ ಫೀಟಲ್ಲಿ ಬಿಲ್ಟಪ್ ಏರಿಯಾ ಆಗಿರೋದು. ಸೊ ಇದಿಷ್ಟು ಈ ಬಿಲ್ಡಿಂಗ್ನ ಡಿಸ್ಕ್ರಿಪ್ಷನ್ ಆದರೆ. ಸೊ ಈ ಬಿಲ್ಡಿಂಗ್ ಒಳಗೆ ಹೇಗೆ ಇದೆ ಮತ್ತು ಇದು ಏನೇನಿಲ್ಲ ಇದ್ರ ಜೊತೆ ಫೆಸಿಲಿಟಿ ಸಿಗ್ತಾ ಇದೆ ಅಂತ ನಿಮಗೆ ಒಳಗೆ ಹೋಗ್ತಾ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಎಂಟ್ರ್ ಆಗ್ತಿದ್ದಂಗೆ ನಿಮ್ಗೆ ಏನು ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ಫುಲ್ಲಿ ಸೆಕ್ಯೂರ್ಡ್ ಆಗಿರೋವಂಥದ್ದು ಒಂದು ಗೇಟ್ಸ್ ಇದೆ ಕಂಪ್ಲೀಟಾಗಿ. ನಿಮಗೆ ಒಳಗೆ ಏನ ಒಳಗೆ ಹೊರಗೂ ನಿಮಗೆ ಏನು ಆಗ್ತಿದೆ ಅಂತ ಗೊತ್ತಾಗ್ತಿರೋವಂಥ ಕಂಪ್ಲೀಟಾಗಿ ಒಂದು ಪ್ರೈವಸಿ ಥರ ಇದೆ ಈ ಗೇಟು. ಸೊ ಇದಿಷ್ಟು ಎಂಟ್ರ್ ಆಗ್ತಿದ್ದಂಗೆ ನೀವೇನು ಗ್ರೌಂಡ್ ಫ್ಲೋರಲ್ಲಿ ನೋಡ್ತಾ ಇದ್ರಲ್ಲ, ಇದಿಷ್ಟು ಇದಿಷ್ಟು ಬಂದುಬಿಟ್ಟು 3-car garage ಬಂದುಬಿಟ್ಟು 3-car garage. ಆ್ಯಂಡ್ ಹಿಂದ್ಗಡೆ ನೀವೇನು ನೋಡ್ತಾ ಇದ್ರಲ್ಲ ಇಂದೇ ಹಾಗೆ. ಸೊ ಇದೆಲ್ಲ ಬಂದುಬಿಟ್ಟು ಕಂಪ್ಲೀಟಾಗಿ ಸೆಕ್ಯೂರ್ಡ್ ಆಗಿರಲಿ ಅಂದ್ಬಿಟ್ಟು ಕಂಪ್ಲೀಟಾಗಿ ಗೇಟ್ನ ಕಂಪ್ಲೀಟಾಗಿ ಕವರ್ ಮಾಡಿಸಿದ್ದಾರೆ. ಸೊ ಹಾಗೆ ಇಲ್ಲಿ ಬಂತು ಅಂದರೆ ನಿಮ್ಮ ಮೇನ್ ಇಂಪಾರ್ಟೆಂಟು ವಾಟರ್ ಪ್ರಾಬ್ಲಮ್ ಆಗಬೇಡ್ದು ಅಂದ್ಬಿಟ್ಟು 11,000 liter ಕೆಪಾಸಿಟಿ ಇರೋ ಒಂದು ಸಮ್ ಸಹ ಇದೆ. ಅದ್ರ ಜೊತೆಗೆ ಇಲ್ಲಿ ಹಾಗೆ ಒಂದು ಬೋರು ಸಹ ಇದೆ. ಸೊ ನಿಮ್ಗೇನಾದರೂ ಸಂಪಲ್ ನೀರಿಲ್ಲ ಅಂದಾಗ, ಸೊ ನಿಮಗೆ ಬೋರು ಸಹ ಇದೆ, ನಿಮಗೆ ಸಂಪಲ್ ನೀರಿಲ್ಲ ಅಂದಾಗ ಆ ತೊಂದರೆನೇ ಇರೋಲ್ಲ ನಿಮಗೆ. ಸೊ ಮೇನ್ ಅದ್ರ ಜೊತೆಗೆ ಇನ್ನೊಂದು ನಿಮಗೆ ತಿಳಿಸ್ಕೊಡ್ಬೇಕಾಗಿರೋದು ಮೇನ್ ಇಂಪಾರ್ಟೆಂಟ್ ಅಂತ ಬಂತು ಅಂದರೆ, ಸೊ ನಿಮಗೆ ಕಾಲಿಂಗ್ ಬೆಲ್ ಈ ಹೊರಗಡೆನೇ ಇದೆ. ಸೊ ನಿಮ್ಗೆ ಅಪರಿಚಿತರು ಯಾರಾದರೂ ಬಂದರು ಅಂದರೆ, ಸೊ ನಿಮಗೆ ಒಳಗೆ ಬಂದು ನಿಮಗೆ ಬಂದು ಡಿಸ್ಟರ್ಬ್ ಮಾಡ್ತಾರೆ ಅನ್ನೋದಿಲ್ಲ. ನೀವು ಕೆಳಗಡೆನೇ ನೋಡಿ, ಆ ಕೆಳಗಡೆನೇ ಕಾಲ್ ಬೆಲ್ ರಿಂಗ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾರದು ಅಂತ. ಸೊ ಇದಿಷ್ಟು ಈ ಮನೆದು ಗ್ರೌಂಡ್ ಫ್ಲೋರಲ್ಲಿ ಇರೋದು. ಆ್ಯಂಡ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇನ್ನೊಂದು ಹೇಳಬೇಕಂದ್ರೆ, ಈ ಮನೆ ಬಂದ್ಬಿಟ್ಟು ಈಸ್ಟ್ ಫೇಸಿಂಗು ಗೇಟು, ಆದರೆ ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇದೆ. ಸೊ ಇದಿಷ್ಟು ಗ್ರೌಂಡ್ ಫ್ಲೋರ್ದಾದರೆ, ಇವಾಗ ಮೇನ್ ಎಂಟ್ರೆನ್ಸ್ ಹೆಣ್ಣು ಮನೆಗೆ ಹೋಗಿ ಮನೆ ಹತ್ತಿರ ತೋರಿಸ್ತೀನಿ. ಸೊ ಮನೆಗೆ ಹೋಗ್ತಾ ನಿಮಗೆ ಲ್ಯಾಡರ್ಸು ಅಷ್ಟು ಸ್ಟೇರ್ ಕೇಸು ಮನೆ ಒಳಗೆ ಇದೆ. ಸೊ ನಿಮಗೆ ಹೊರಗಿಂದ ಏನು ಎಂಟ್ರೆನ್ಸ್ ಇದೆ ಅಂತ ಹೊರಗಿಂದ ಎಂಟ್ರ್ ಆಗಬೇಕು ಅನ್ನೋದೊಂದು ತೊಂದರೆ ಇರೋಲ್ಲ. ಸೊ ಒಂದು ಇದೊಂಥರ ಇನ್ನೊಂದು ಸೆಕ್ಯೂರ್ ಅಥವಾ ಸೇಫ್ಟಿ ನಿಮಗೆ, ಆ್ಯಂಡ್ ಟ್ರೈನಿಂಗ್ಸು ಅಥವಾ ಇನ್ನೊಂದು ಏನು ನೋಡ್ತಾ ಇದ್ರಲ್ಲ ಇಲ್ಲಿ. ಸೊ ಇದೆಲ್ಲ ಬಂದ್ಬಿಟ್ಟು SST ಮಾಡಿರೋದು. ಸೊ ನೀವು ಮುಂದೆ ಯೂಸ್ ಮಾಡ್ತಾ ಅಥವಾ ನೀವೇನೋ ಲ್ಯಾಡರ್ಸ್ ತೊಳಿಬೇಕಾದ್ರೆ ಅದು ನಿಮಗೆ ರೆಸ್ಟ್ ಹಿಡಿಯುತ್ತೆ ಅನ್ನೋದಿರಲ್ಲ. ಆ್ಯಂಡ್ ಟೈಲ್ಸ್ ವಿಷಯಕ್ಕೆ ಬಂತು ಅಂದರೆ, ಇದೆಲ್ಲ ಗ್ರಾನೈಟ್ ಯೂಸ್ ಮಾಡಿರೋದು ಆ್ಯಂಡ್ ಸುತ್ತಲೂ ಅಷ್ಟೇ. ಸೊ ಇನ್ನು ಗ್ರಾನೈಟ್ ವಿಷಯಕ್ಕೆ ಬಂತು ಅಂದರೆ ನಿಮಗೆ ಕಾಲು ಜರಿಯಲ್ಲ, ಯಾಕಂದರೆ ನೀರ ಅಷ್ಟು ನೀಟಾಗಿ ಪಾಲಿಶಿಂಗ್ ಮಾಡಿ ಫಿನಿಷಿಂಗ್ ಮಾಡಿದ್ದಾರೆ. ಸೊ ಇದು ಮನೆ ಎಂಟ್ರೆನ್ಸು. ಮನೆ ಎಂಟ್ರೆನ್ಸ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇದೆ. ಆ್ಯಂಡ್ ಇದು ಏನು ನೀವು ನೋಡ್ತಾ ಇದ್ದೀರಲ್ಲ, ಡೋರ್ ಕಂಪ್ಲೀಟಾಗಿ ಬಂದ್ಬಿಟ್ಟು ಟೀ ಕುಡ್ಡಿಂದ ಮಾಡಿರೋವಂಥದ್ದು. ಆ್ಯಂಡ್ ಎಂಟ್ರ್ ಆಗ್ತಿದ್ದಾಗೇ ನಿಮಗೆ ಕಂಪ್ಲೀಟಾಗಿ ಒಂದು ಫಸ್ಟ್ ಫ್ಲೋರಲ್ಲಿ ಸಿಗೋದು ಒಂದು ಕಿಚನ್ನು ಮತ್ತು ಒಂದು ಓಪನ್ ದೊಡ್ಡದಾಗಿರೋವಂಥ ಹಾಲು. ಸೊ ಹಾಲ್ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಮನೆ ಸೆಮಿ ಫರ್ನಿಶ್ಡ್ ಇದೆ. ಸೊ ನೀವು ಏನಾದರೂ ಈ ಮನೆ ಕೊಂಡ್ಕೊಂಡ್ರಿದ್ರೆ ನಿಮಗೂ ಸಿಗೋ ಲಾಭಗಳು ಅಥವಾ ಅಡ್ವಾಂಟೇಜಸ್ ಏನಂದರೆ, ನಿಮಗೆ ಬೇಕಾಗಿರೋಂಥದ್ದು ಹಂಗೆ ಮುಂದೆ ಫ್ಯೂಚರಲ್ಲಿ ನೀವು ಚೇಂಜಸ್ ಮಾಡಿಸ್ಕೊಬೋದು ಅಥವಾ ಫರ್ನಿಚರ್ನ ನೀವು ಇದಕ್ಕೆ ತಕ್ಕಂಗೆ ಆಲ್ಟ್ರೇಷನ್ ಮಾಡಿಸ್ಕೊಬೋದು. ಸೊ ಇವಾಗ ನೀವು ಹಾಲಲ್ಲಿ ನೋಡ್ತಾ ಇರೋಂಗೆ, ಹಾಲಲ್ಲೇ ನಿಮಗೆ ಒಂದು ಸ್ಟೋರೇಜ್ ಕಬೋರ್ಡ್ ರೂಮ್ ಥರ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಕಬೋರ್ಡ್ ರೂಮ್ ಕೊಟ್ಟಿರೋ ಜೊತೆಗೆ ಇಲ್ಲಿ ನಿಮಗೆ ಅದ್ರ ಪಕ್ಕನೇ ಒಂದು ಕಿಟಕಿ ಸಹ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೇಷಿಯಸ್ ಆಗಿದೆ, ಹೇಗೆ ಮನೆಗೆ ವಾಸ್ತು ಪ್ರಕಾರ ಕಟ್ಟಬೇಕೋ ಅದೇ ವಾಸ್ತುಲೇ ಕಟ್ಟಿದ್ದಾರೆ. ಆ್ಯಂಡ್ ಸುತ್ತ ಮನೆ ಸುತ್ತ ನಿಮಗೆ ಏನೊಂದು 3 feet ಅಥವಾ ಸ್ವಲ್ಪ ಜಾಗ ಬಿಡಬೇಕು ಅಂತ ಇರುತ್ತಲ್ಲ, ಸೊ ಹಾಗೇನೆ ಹಿಂದೆ ಸೈಡಲ್ಲಿ ಎರಡು ಕಡೆನೂ ನಿಮಗೆ ಜಾಗ ಬಿಟ್ಟಿದ್ದಾರೆ. ಹಾಗೆ ಅದ್ರ ಜೊತೆಗೆ ನಿಮಗೆ ಬೆಳಕು ಅಷ್ಟೇ, ನಿಮಗೆ ಬೆಳಕಿನ ತೊಂದರೆ ಇಲ್ಲ ಅನ್ನೋಂಗಿಲ್ಲ, ನಿಮಗೆ ಎಲ್ಲ ಕಡೆ ಓಪನ್ ಆಗಿದೆ, ಬೆಳಕು ಈಸಿಯಾಗಿ ನಿಮಗೆ ಬರುತ್ತೆ. ಆ್ಯಂಡ್ ನಿಮಗೆ ಎಲ್ಲ ಎಕ್ಸ್ಟ್ರಾ ಲೈಟ್ಸ್ ಹಾಕಬೇಕು ಅಂತ ಇಲ್ಲ. ಮತ್ತು ಹಿಂದೆ ನೀವೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ. ಸೊ ಇದೊಂದು ಥರ ನಿಮಗೆ ಪ್ರೈವೇಸಿ ಇದ್ದಂಗೆ, ಪಕ್ಕದ ಬಿಲ್ಡಿಂಗ್ ಅವರು ನಿಮ್ಮ ಬಿಲ್ಡಿಂಗ್ನ ನೋಡೋವಂಥದ್ದು ಅಥವಾ ನಿಮ್ಮ ಪ್ರೈವೇಸಿನ ಕಟ್ ಆಫ್ ಮಾಡ್ತಿದ್ದಾರೆ ಅನ್ನೋ ಥರದ್ದೇ ಇಲ್ಲ. ಸೊ ಹಾಗೆ ಈ ಕಡೆ ಬಂತು ಅಂದರೆ ನಿಮಗೆ ಇಲ್ಲಿ ಒಂದು ಏನು ನೋಡ್ತಾ ಇದ್ರಲ್ಲ, ಇದು ಟಿ ವಿ ಶೆಲ್ಫು ಕಂಪ್ಲೀಟಾಗಿ ರೆಡಿ, ಆಲ್ ಇನ್ ಆಲ್ ಕಂಪ್ಲೀಟಾಗಿ ರೆಡಿ ಇದೆ ನಿಮಗೆ. ವಿತ್ ಎಲ್ಲ ಕಡೆಯಿಂದ ನಿಮಗೆ ಪ್ಲಗ್ ಪಾಯಿಂಟ್ಸು ಸಹ ಅಷ್ಟೇ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲೇ ಎಕ್ಸಾಕ್ಟಾಗಿ ಪ್ಲಗ್ ಪಾಯಿಂಟ್ಸು ಸಹ ಕೊಟ್ಟಿದ್ದಾರೆ. ನಿಮ್ಗೇನು ಎಕ್ಸ್ಟ್ರಾ ಮಾಡಿಸ್ಬೇಕು ಅಂತ ಈಗ ಅವಶ್ಯಕತೆ ಇಲ್ಲ, ಎಕ್ಸ್ಟ್ರಾ ಪ್ಲಗ್ ಪಾಯಿಂಟ್ಸ್ ಹಾಕಿಸ್ಬೇಕು ಅಂತದೂ ಇಲ್ಲ. ಸೊ ಇದಿಷ್ಟು ಈ ಮನೆ ಹಾಲ್ ವಿಷಯಕ್ಕೆ ಬಂತು ಅಂದರೆ. ಆ್ಯಂಡ್ ಕಿಚನ್ ವಿಷಯಕ್ಕೆ ಬಂದರೆ, ಕಿಚನು ಓಪನ್ ಕಿಚನ್ ಇದೆ. ಸೊ ನಿಮಗೆ ಎಲ್ಲೂ ಒಂದು ಗೋಡೆ ಇಲ್ಲ ಅಥವಾ ನಿಮ್ಗೆ ಎಲ್ಲೂ ಬ್ಯಾರಿಯರ್ ಇಲ್ಲ, ನಿಮಗೆ ಆರಾಮಾಗಿ ಓಪನ್ ಆಗಿದೆ. ನೀವು ಇಲ್ಲಿ ಏನೇ ಕುತ್ಕೊಂಡು ಮಾತಾಡ್ಬೇಕಂದ್ರೂ ಸೊ ನಿಮಗೆ ಈಸಿಯಾಗಿ ಮಾತಾಡ್ಬೋದು. ಆ್ಯಂಡ್ ಇದು ಸುತ್ತ ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಪಿಲ್ಲರ್ಗೆ ಪಿಲ್ಲರ್ಗೆ ಕಂಪ್ಲೀಟಾಗಿ ವುಡ್ ಕವರಿಂಗ್ ಕೊಟ್ಟಿದ್ದಾರೆ. ಸೊ ಅದು ನಿಮ್ಗೆ ಆಡ ಕಾಣಿಸ್ಬೇಡ್ದು ಅನ್ನೋದಕ್ಕೋಸ್ಕರ. ಸೊ ಕಿಚನ್ ಜೊತೆಗೇ ನಿಮಗೆ ಒಂದು ದೇವ್ರ ಮನೆಯೂ ಸಹ ಇದೆ. ಸೊ ದೇವ್ರ ಮನೇನ ಅಷ್ಟೇ ಸ್ಪೇಷಿಯಸ್ ಆಗಿದೆ, ನಿಮಗೆ ಯಾವುದು ದೇವ್ರ ಮನೆ ಚಿಕ್ಕದು ಅಂತ ನಿಮಗೆ ತೊಂದರೆ ಪಡೋವಂಥದ್ದೇ ಅವಶ್ಯಕತೆ ಇಲ್ಲ. ದೇವ್ರ ಮನೇಲಿ ತುಂಬ ದೊಡ್ಡದಾಗಿದೆ. ಹಾಗೆ ದೇವ್ರ ಮನೆ ಎಂಟ್ರೆನ್ಸ್ ವಿಷಯಕ್ಕೆ ಬಂತು ಅಂದರೆ, ದೇವ್ರ ಮನೆ ಎಂಟ್ರೆನ್ಸ್ ಅಷ್ಟೇ ವುಡನ್ ಫಿನಿಷ್ ಮಾಡಿದ್ದಾರೆ ಕಂಪ್ಲೀಟಾಗಿ. ಅದೇನಿದೆಲ್ಲ ದೇವ್ರ ವೈಬ್ಸ್ ಬರಲಿ ಅಂತ, ದೇವಸ್ಥಾನದ ವೈಬ್ಸ್ ಬರಲಿ ಅಂದ್ಬಿಟ್ಟು ಕಂಪ್ಲೀಟಾಗಿ ಅದು ಅದೇ ಡಿಸೈನಲ್ಲಿ ಮಾಡಿದ್ದಾರೆ. ಆ್ಯಂಡ್ ಶೆಲ್ಫ್ ವಿಷಯಕ್ಕೆ ಬಂತು ಅಂದ್ರೆ ಅಷ್ಟೇ, ಈ ಕಡೆ ಸೈಡ್ ಸೆಲ್ಫ್ ಇದೆ. ಆ್ಯಂಡ್ ಇದಿಷ್ಟು
ಕಿಚನ್ ಏರಿಯಾ ಮತ್ ಮೇನ್ ಥಿಂಗ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಗ್ಯಾಸ್ ಸಿಲಿಂಡರ್. ಗ್ಯಾಸ್ ಕನೆಕ್ಷನ್ ಗೆ ಕೆಳಗಡೆ ನೀವು ಗ್ಯಾಸ್ ನ ಮೇಲೆ ಎತ್ಕೊಂಡ್ ಬರೋ ಅವಶ್ಯಕತೆನೇ ಇಲ್ಲ. ಗ್ಯಾಸ್ ಕನೆಕ್ಷನ್ ಗೆ ಗ್ಯಾಸ್ ಪೈಪ್ ಕನೆಕ್ಷನ್ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಬಂತು ಅಂದ್ರೆ ಕಬೋರ್ಡ್ ಗಳು ಅಷ್ಟೇ, ರ್ಯಾಕ್ಸ್ ಕಬೋರ್ಡ್ಸ್ ಎಲ್ಲ ನಿಮ್ಗೆ ಆಲ್ ಇನ್ ಆಲ್ ಎಲ್ಲ ಫರ್ನಿಶ್ಡ್ ಇದೆ. ನಿಮ್ಗೆ ಸೆಮಿ ಫರ್ನಿಶ್ಡ್ ಇದೆ ವಿತ್ ಆಲ್. ನಿಮ್ಗೆ ಏನು ಬಂತು ಅಂದ್ರೆ ಜಸ್ಟ್ ನಿಮ್ಗೆ ಇಲ್ಲಿ ಬೇಕಾಗಿರೋ ಸ್ವಲ್ಪ ಐಟಮ್ಸ್ ನ ಬೇಕಾಗಿರೋ ಮೆಟೀರಿಯಲ್ಸ್ ನ ಅಡ್ಜಸ್ಟ್ ಮಾಡ್ಕೊಂಡು ನೀವು ಜಸ್ಟ್ ಯೂಸ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಅಂಡ್ ಎಲ್ಲಾನು ಅಷ್ಟೇ ಸಾಫ್ಟ್ ಕ್ಲೋಸಿಂಗ್, ನಿಮ್ಗೆ ಯಾವ್ದೇ ಆಗ್ಲಿ ರಫ್ ಅಂತ ಕ್ಲೋಸ್ ಆಗುತ್ತೆ ಅನ್ನೋದೇ ಇಲ್ಲ ನೋಡಿ. ಜಸ್ಟ್ ಈಗ ಹೇಳಿದು ಈಗ ಬಿಟ್ರು ಆರಾಮಾಗಿ ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ. ಹಾಗೆ ನಿಮ್ಗೆ ಇನ್ನೊಂದು ಮೆನ್ಷನ್ ಮಾಡ್ತಾರ ವುಡನ್ ಇದೆ ಅಂತ. ಸೊ ಇದು ವುಡನ್ ಬಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ರ್ಯಾಕ್ ತರ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಅಡುಗೆ ಮನೆಗೆ ಏನಾದ್ರು ಕಿಚನ್ ಐಟಮ್ಸ್ ಅಥವಾ ನಿಮ್ಗೆ ಏನಾದ್ರು ಬೇಕಾಗಿರೋ ಐಟಮ್ಸ್ ನಾವು ಇಲ್ಲಿ ಆರಾಮಾಗಿ ಇಟ್ಕೊಬೋದು, ನಿಮ್ಗೆ ಸ್ಪೇಸ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಹಾಗೆ ಬಂತಂದ್ರೆ ಮೇಲ್ಗಡೆನೂ ಅಷ್ಟೇ ಸೆಲ್ಫ್ ಗಳು ಕೊಟ್ಟಿದ್ದಾರೆ. ಸೊ ಸೆಲ್ಫ್ ಅಷ್ಟೇ ತುಂಬಾ ದೊಡ್ಡದಾಗಿದೆ ಅಂಡ್ ಸ್ಪೇಷಿಯಸ್ ಆಗಿದೆ. ಸೊ ಇದ್ರ ಜೊತೆ ನಿಮ್ಗೆ ಇನ್ನೊಂದು ಹೇಳ್ಬೇಕು ಅಂತ ಪ್ಯಾಂಟ್ರಿ ಮೇನ್ ಇಂಪಾರ್ಟೆಂಟು. ಎಲ್ಲ ನೀವು ಪಾತ್ರೆಗಳನ್ನೆಲ್ಲ ನೀವು ಅಲ್ಲೇ ಕಿಚನ್ ಅಲ್ಲೇ ಇಟ್ಕೊಂಡು ಅದು ಸ್ಮೆಲ್ ಬರುತ್ತೆ ಅಥವಾ ಅದನ್ನ ತೊಳಿಯಕ್ ಆಗಲ್ಲ ಅನ್ನೋದಿಲ್ಲ. ಸೊ ನಿಮ್ಗೆ ಅದಕ್ಕೆ ಅಂತಾನೆ ಸಪ್ರೇಟ್ ಪ್ಯಾಂಟ್ರಿ ಏರಿಯಾನು ಇದೆ. ಸೊ ನೀವೇನಾದ್ರೂ ಇಲ್ಲೇ ತೊಳ್ಕೊಳ್ತೀರಾ ಅಂದ್ರೆ ಇಲ್ಲೇ ತೊಳ್ಕೊಬೋದು, ಅಥವಾ ನಿಮ್ಗೆ ಏನಾದ್ರೂ ಅಡಿಗೆ ಕೆಲ್ಸದವ್ರು ಏನಾದ್ರು ಬರ್ತಾರೆ ಅವರು ನಿಮ್ಗೆ ಏನಂತಾರೆ ಕಿಚನ್ ಅಲ್ಲಿ ವರ್ಕ್ ಮಾಡುವ ನೀವು ವರ್ಕ್ ಮಾಡ್ಬೇಕಾದ್ರೆ ಅವ್ರು ಬಂದು ಇಂಟ್ರಪ್ಟ್ ಮಾಡ್ತಾರೆ ಪಾತ್ರೆ ತೊಳಿಬೇಕಾದ್ರೆ ಅನ್ನೋದಿಲ್ಲ. ಸೊ ಅವ್ರು ಆರಾಮ್ಸೆ ಪ್ಯಾಂಟ್ರಿ ಕ್ಲೀನ್ ಮಾಡ್ಕೊಬೋದು. ಹಾಗೆ ಬಂತು ಅಂದ್ರೆ ಕಿಚನ್ ಗೆ ಒಂದು ದೊಡ್ಡದಾಗಿ ವಿಂಡೋ ಸಹ ಇದೆ. ಸೊ ಆರಾಮಾಗಿ ಏರ್ ಪಾಸ್ ಔಟು ಮತ್ತೆ ಲೈಟ್ಗೆ ನಿಮ್ಗೆ ಆರಾಮಾಗಿದೆ. ಸೊ ಏನು ತೊಂದರೆ ಇಲ್ಲ ಇಲ್ಲಿ. ಅಂಡ್ ಮೇನ್ ಇಂಪಾರ್ಟೆಂಟ್ ನಾನು ಇಲ್ಲಿ ಮೆನ್ಷನ್ ಮಾಡ್ತಿರೋದು ಏನು ಅಂದ್ರೆ ಲೈಟ್ ಮನೆಗೆ ಎಷ್ಟು ಇಂಪಾರ್ಟೆಂಟ್ ಲೈಟ್ ಅಂದ್ರೆ, ಸೊ ಮನೆ ಎಷ್ಟು ಬ್ರೈಟ್ ಆಗಿರ್ಬೇಕು ಅಂದ್ರೆ ಲೈಟ್ ಅಷ್ಟೇ ಬರಬೇಕು, ಲೈಟ್ ಅಷ್ಟೇ ಪಾಸ್ ಆಗ್ಬೇಕು. ಸೊ ಆ ಲೈಟ್ ವಿಷಯದಲ್ಲಿ ಬಂತು ಅಂದ್ರೆ ಈ ಮನೇಲಿ ಏನಂದ್ರೆ ಏನು ಕೊರತೆ ಇಲ್ಲ. ಅಂಡ್ ಮೇಲ್ಗಡೆ ನೀವು ನೋಡ್ತಿರೋಗೆ ಫಾಲ್ ಸೀಲಿಂಗು ಅಷ್ಟೇ, ಫಾಲ್ ಸೀಲಿಂಗು ಕಂಪ್ಲೀಟ್ ಆಗಿ ತುಂಬಾ ನೀಟಾಗಿ ಡೆಕೋರೇಟಿವ್ ಮಾಡಿದ್ದಾರೆ. ಅಂಡ್ ಕೆಲವೊಂದ್ ಕಡೆ ವೈರ್ಸ್ ಬಿಟ್ಟಿದ್ದಾರೆ, ಯಾಕೆ ಅಂದ್ರೆ ನಿಮ್ಗೆ ಮುಂದೆ ಫ್ಯೂಚರ್ ಅಲ್ಲಿ ಅದೇನು ಫಾಲ್ ಸೀಲಿಂಗ್ ಮಧ್ಯೆ ಗ್ಯಾಪ್ ಇರ್ದಲ್ಲ. ಸೊ ಅಲ್ಲೇನಾದ್ರೂ ನೀವು ನಿಮ್ಗೆ ಟೇಸ್ಟ್ ಗೆ ತಕ್ಕಂತದ ಲೈಟ್ ಹಾಕ್ಸ್ಕೊಬೇಕು ಅಂತ ಇದ್ರೆ ಅಥವಾ ಕಲರ್ ಲೈಟ್ ಹಾಕ್ಸ್ಕೊಬೇಕು ಅಂತ ಇದ್ರೆ, ಸೊ ಅದಕ್ಕೋಸ್ಕರ ವ್ಯವಸ್ಥೆ ಇದೆ ನಿಮ್ಗೆ. ನಿಮ್ಗೆ ಅಲ್ಲೂ ಏನು ತೊಂದರೆ ಇಲ್ಲ. ಅಂಡ್ ಇಲ್ಲಿ ಬಂತು ಅಂದ್ರೆ ನಿಮ್ಗೆ ಇಲ್ಲಿ ಆರಾಮಾಗಿ ನೀವು ಡೈನಿಂಗ್ ಏರಿಯಾನ ಮಾಡ್ಕೊಬೋದು. ಅಷ್ಟು ದೊಡ್ಡದಾಗಿದೆ ಹಾಲು, ಹಾಲ್ ಕಿಚನ್ ಮಧ್ಯೆ ನಿಮ್ಗೆ ಡೈನಿಂಗ್ ಏರಿಯಾ ಬರುತ್ತೆ ಆರಾಮಾಗಿ. ಸೊ ಇದಿಷ್ಟು ಫಸ್ಟ್ ಫ್ಲೋರ್ದಾದ್ರೆ. ಸೊ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋದ. ಸೆಕೆಂಡ್ ಫ್ಲೋರ್ಗೆ ಎಂಟರ್ ಆಗ್ಬೇಕಂದ್ರೆ ಇಲ್ಲೇ ಕಿಚನ್ ಸಾರಿ ಹಾಲ್ ಹತ್ರನೇ ಇದೆ ನಿಮ್ಗೆ. ಅಂಡ್ ಬರ್ತಾ ಎಂಟರ್ ಆಗ್ತಾನೆ ನಿಮ್ಗೆ ಇಲ್ಲಿ ಸೈಡ್ ಅಲ್ಲಿ ಸ್ವಲ್ಪ ವುಡ್ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಇಲ್ಲೂ ನೀವು ಏನಾದ್ರು ಬೇಕಾಗಿರೋ ಐಟಮ್ಸ್ ನ ಇಟ್ಕೊಬೋದು. ಅಂಡ್ ರೈಲಿಂಗ್ಸ್ ವಿಷಯಕ್ಕೆ ಬಂತು ಅಂದ್ರೆ ರೈಲಿಂಗ್ಸ್ ಅಷ್ಟೇ SS steel ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ನಿಮ್ಗೆ ಫ್ಯೂಚರ್ ಅಲ್ಲಿ ರಸ್ಟ್ ಹಿಡಿಯುತ್ತೆ ಅನ್ನೋ ತೊಂದರೆನೇ ಇಲ್ಲ. ಅಂಡ್ ಮೇನ್ ಇಂಪಾರ್ಟೆಂಟ್ ನಾನು ಪದೇ ಪದೇ ಯಾಕೆ ನಿಮ್ಗೆ ಲೈಟಿಂಗ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೀವಾಗ ಏನ್ ಎಂಟರ್ ಆಗ್ತಿದ್ರಲ್ಲ ಪ್ಯಾಸೇಜ್ ಅಲ್ಲಿ ಸ್ಟೇ ಕಾರಿಡಾರ್ ಅಲ್ಲಿ, ಸೊ ಕಾರಿಡಾರ್ ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ನಿಮ್ಗೆ ಲೈಟಿನ ಕೊರತೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲೂ ಕಿಟಕಿ ಇದೆ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಸೊ ಆರಾಮಾಗಿ ನಿಮ್ಗೆ ಲೈಟ್ ಬರುತ್ತೆ ಸರ್. ಸೊ ಈಗ ನೀವು ಫಸ್ಟ್ ಫ್ಲೋರ್ ಮುಗಿಸ್ಕೊಂಡು ಸೆಕೆಂಡ್ ಫ್ಲೋರ್ ಬಂದ್ರೆ, ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಎರಡು ಬೆಡ್ರೂಮ್ ಸಿಗುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಇನ್ನೊಂದು ಒಂದು ಸ್ಮಾಲ್ ಬೆಡ್ರೂಮ್, ಇನ್ನೊಂದು ಅಂದ್ರೆ ನಾರ್ಮಲ್ ಬೆಡ್ರೂಮ್. ಸೊ ಫಸ್ಟ್ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಎಂಟರ್ ಆಗ್ತಿದ್ದಾಗೆ ನಿಮ್ಗೆ ಮೇನ್ ಥಿಂಗ್ ಇನ್ನೊಂದು ನಿಮ್ಗೆ ವಿಂಡೋ ಸಿಗುತ್ತೆ. ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಲೈಟ್ ಬೇಕಾಗುತ್ತೆ. ಸೊ ಲೈಟ್ ಆಗ್ತಿದ್ದಂಗೆ ನೆಕ್ಸ್ಟ್ ನಿಮ್ಗೆ ಕಬೋರ್ಡ್ ಅಷ್ಟೇ. ಕಬೋರ್ಡ್ ಅಷ್ಟೇ ತುಂಬಾ ದೊಡ್ಡದಾಗಿದೆ ಕಬೋರ್ಡ್ಗಳು. ಸೊ ಇದಷ್ಟು ಕಬೋರ್ಡ್ ಸಾಕಾಗಲ್ಲ ಅಂದ್ರೆ ಮೇಲ್ಗಡೆನೂ ಸಹ ಇದೆ ನಿಮ್ಗೆ ಸ್ಟೋರೇಜ್ ಏರಿಯಾಗೆ. ಸೊ ಇದು ಸ್ಟೋರೇಜ್ ಏರಿಯಾ ಆದ್ರೆ ನೆಕ್ಸ್ಟ್ ಟಿವಿಗೆ ಟಿವಿ ಶೆಲ್ಫು ಅಷ್ಟೇ. ಟಿವಿ ಇಟ್ಕೊಳಕ್ಕೆ ನಿಮ್ಗೆ ಸಪ್ರೇಟ್ ಸೆಕ್ಷನ್ ಸಹ ಇದೆ ಇಲ್ಲಿ. ಸೊ ಅದ್ರ ಜೊತೆಗೆ ಇಲ್ಲಿ ನಿಮ್ಗೆ ಕೆಳಗೆ ಡ್ರಾಯರ್ಗಳು ಕೊಟ್ಟಿದ್ರೆ, ನಿಮ್ಗೆ ಅಲ್ಲೇನಾದ್ರೂ ಸಾಲಿ ಇಲ್ಲ ಅಥವಾ ನಿಮ್ಮ ಏನಾದ್ರು ಪರ್ಸನಲ್ ಐಟಮ್ಸ್ ಇಟ್ಕೊಳಕ್ಕೆ ಅಂತಾನೆ ಕೆಳಗೆ ಜಾಗ ಸಹ ಇದೆ. ಸೊ ಇದ್ರ ಜೊತೆ ಇನ್ನೊಂದು ಏನಪ್ಪ ಅಂದ್ರೆ ಅಟ್ಯಾಚ್ಡ್ ಬಾತ್ರೂಮ್ ಸಹ ಬರುತ್ತೆ. ಸೊ ಇದು ಅಟ್ಯಾಚ್ಡ್ ಬಾತ್ರೂಮ್ ಇದ್ರ ಜೊತೆ ಬರುವಂತದ್ದು ಸಿಗುತ್ತೆ. ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಆದ್ರೆ, ಸೊ ಇದ್ರ ಜೊತೆ ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಇದೆ. ಸೊ ಸೆಕೆಂಡ್ ಬೆಡ್ರೂಮ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಇಲ್ಲೇ ಎಂಟ್ರ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಒಂದು ಸ್ಟಡಿ ಟೇಬಲ್ ಸಹ ಸಿಗುತ್ತೆ. ಸ್ಟಡಿ ಟೇಬಲ್ ಜೊತೆಗೆ ನಿಮ್ಗೆ ಇಲ್ಲಿ ಬುಕ್ಸ್ ಜೋಡಿಸ್ಕೊಳಕ್ಕೆ ರ್ಯಾಕ್ ಸಹ ಇದೆ. ಸೊ ಇದಿಷ್ಟು ಸೆಕೆಂಡ್ ರೂಮ್ ಎಂಟರ್ ಆಗಿಂತ ಮುಂಚೆ ಸಿಗೋದು. ಈಗ ಸೆಕೆಂಡ್ ರೂಮ್ ಎಂಟರ್ ಆಗಿದ ತಕ್ಷಣ ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲ ರೂಮ್ಗೂ ನಿಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಸಿಗುತ್ತೆ ವಿತ್ ಕಬೋರ್ಡ್ಸು ಮತ್ತೆ ಇದು ಬಟ್ಟೆ ಇಟ್ಕೊಳಕ್ಕೆ ರ್ಯಾಕ್ ಸಹ ಇದೆ. ಸೊ ಇಲ್ಲೇನ್ ನೋಡ್ತಾ ಇದ್ರಲ್ಲ ಅದಕ್ಕಿಂತ ಇನ್ನು ಇದು ತುಂಬಾ ದೊಡ್ಡದಾಗಿದೆ ಇದು. ಓಕೆ, ಸಪ್ರೇಟ್ ಆಗಿ ನಿಮ್ಗೆ ಏನಾದ್ರು ಜ್ಯುವೆಲ್ಲರ್ಸ್ ಇಟ್ಕೊಳಕ್ಕೆ ಅಂತ ಅಥವಾ ನಿಮ್ಗೆ ಏನಾದ್ರು ಸಪ್ರೇಟ್ ಪರ್ಸನಲ್ ಐಟಮ್ಸ್ ಇಟ್ಕೊಳಕ್ಕೆ ಅಂತ ಇದ್ರೆ ಅದಕ್ಕೂ ಸಪ್ರೇಟ್ ಆಗಿ ಜಾಗ ಸಹ ಇದೆ ಇಲ್ಲಿ. ಸೊ ಇದ್ರ ಜೊತೆಗೆ ನಿಮ್ಗೆ ಫಾಲ್ ಸೀಲಿಂಗ್ ಸಹ ಇದೆ. ಫಾಲ್ ಸೀಲಿಂಗ್ ಕಂಪ್ಲೀಟ್ ಆಗಿ ರೆಡಿ ಇದೆ ನಿಮ್ಗೆ ಫಾಲ್ ಸೀಲಿಂಗು. ಅಂಡ್ ಕಿಟಕಿ ಸಹ ಇದೆ. ಇದೇನ್ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಇದರದು ವಾಶ್ರೂಮ್ ಏರಿಯಾ ಇದರದು ಈ ರೂಮ್ದು. ಸೊ ಇದ್ರ ಜೊತೆ ನಿಮ್ಗೆ ಇನ್ನೊಂದು ಏನ್ ಸಿಗುತ್ತಪ್ಪ ಅಂದ್ರೆ
ಅಟ್ಯಾಚ್ಡ್ ಬಾಲ್ಕನಿ ಸಹ ಸಿಗುತ್ತೆ ಇಲ್ಲಿ. ಸೊ ಇದು ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ನಿಮ್ಗೆ ಅಟ್ಯಾಚ್ಡ್ ಬಾಲ್ಕನಿ ಇದ್ರ ಜೊತೆ ಸಿಗುತ್ತೆ, ನಿಮಗೆ ಆರಾಮಾಗಿ ಓಪನ್ ಮಾಡ್ಕೊಂಡು ಆರಾಮಾಗಿ ರಿಫ್ರೆಶ್ಮೆಂಟ್ ಅಥವಾ ಫ್ರೆಶ್ನೆಸ್ ಇದು ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ಲೈಟು ಸಹ ಇದೆ, ನಿಮಗೆ ಲೈಟಿಂಗ್ಸ್ ಬೇಕು ಅಂದರೆ ನಿಮಗೆ ಫಾಲ್ ಸೀಲಿಂಗ್ ಲೈಟಿಂಗ್ಸ್ ಇದೆ, ಮತ್ತು ಇದು ಡೆಕೋರೇಟಿವ್ ಲೈಟಿಂಗ್ಸ್ ಇದೆ. ಸೊ ಇಲ್ಲಿ ವಾಲ್ ವರ್ಕ್ ಅಷ್ಟೇ, ವಾಲ್ ವರ್ಕ್ ಸಹ ಮಾಡಿಸಿದ್ದಾರೆ. ನಿಮಗೆ ಮನೆ ಒಳಗೆ ಏನು ಡೆಕೋರೇಟಿವ್ ಅಥವಾ ನಿಮಗೇನು ಅಟ್ರಾಕ್ಟಿವ್ ಆಗಿ ಕಾಣಬೇಕಲ್ಲ ಇಂಟೀರಿಯರ್ ವೈಸ್, ಇಂಟೀರಿಯರ್ ವೈಸ್ ಅಷ್ಟೇ ಇಲ್ಲದೆ ಎಕ್ಸ್ಟೀರಿಯರ್ ಅಷ್ಟೇ, ನಿಮಗೆ ಎಕ್ಸ್ಟೀರಿಯರ್ ಅಷ್ಟೇ ನೀಟಾಗಿ ಡೆಕೋರೇಟಿವ್ ಆಗಿದೆ. ಆ್ಯಂಡ್ ವಾಲ್ಸ್ ಎಲ್ಲ ಕಂಪ್ಲೀಟಾಗಿ ವೈಟ್ ಇದೆ. ಯಾಕೆಂದರೆ ನೀವೇನಾದರೂ ನಿಮ್ಮ ಪರ್ಸನಲ್ ಟೇಸ್ಟ್ ತಕ್ಕಂಗೆ ನಿಮಗೇನಾದರೂ ಕಲರ್ ಚೇಂಜಸ್ ಮಾಡಿಸ್ಕೊಳ್ಳೋದಿತ್ತು ಅಂದರೆ ಸೊ ಅದನ್ನು ನೀವು ಮಾಡಿಸ್ಕೊಬೋದು. ಸೊ ಹಾಗಾಗಿ ಈ ಮನೇಲಿ ಕಂಪ್ಲೀಟಾಗಿ ಎಲ್ಲ ವಾಲ್ಸು ವೈಟೇ ಇದೆ. ಸೊ ಇದು ಸೆಕೆಂಡ್ ಫ್ಲೋರ್ನ ನಿಮಗೆ ತೋರಿಸಿರೋದು. ಸೊ ಹೀಗೆ ನಿಮಗೆ ಇದೇ ಥರನೇ ಇನ್ನೊಂದು ಥರ್ಡ್ ಫ್ಲೋರ್ ಸಹ ಇದೆ. ಸೊ ಥರ್ಡ್ ಫ್ಲೋರ್ ತೋರಿಸ್ತೀನಿ ಬನ್ನಿ. ಸೊ ಇದು ಈ ಮನೆ ಥರ್ಡ್ ಫ್ಲೋರು. ಸೊ ಟೋಟಲಾಗಿ ಇಲ್ಲಿ 3 ಫ್ಲೋರ್ಸ್ ಇದೆ, ಗ್ರೌಂಡ್ ಪ್ಲಸ್ 3 ಫ್ಲೋರ್ಸು ಟೋಟಲಾಗಿ. ಆ್ಯಂಡ್ ನೀವು ಇವಾಗ ಏನು ಸೆಕೆಂಡ್ ಫ್ಲೋರಲ್ಲಿ ನೋಡಿದ್ರಲ್ಲ, ಸೊ ಸೇಮ್ ಡೈಮೆನ್ಷನ್ಸು ಮತ್ತು ಸೇಮ್ ಸ್ಕ್ವೇರ್ ಫೀಟಲ್ಲೇ ಇದು ಥರ್ಡ್ ಫ್ಲೋರಲ್ಲೂ ಕನ್ಸ್ಟ್ರಕ್ಷನ್ ಆಗಿರೋದು. ಸೇಮ್ ಬೆಡ್ರೂಮು, ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಜೊತೆಗೆ ಅಟ್ಯಾಚ್ ಒಂದು ಅನದರ್ ಸೆಕೆಂಡ್ ಬೆಡ್ರೂಮ್ ಬರುತ್ತೆ. ಸೊ ಸೆಕೆಂಡ್ ಬೆಡ್ರೂಮ್ ಜೊತೆಗೆ ಎರಡಕ್ಕೂ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಆ್ಯಂಡ್ ಇಲ್ಲೇ ನಿಮಗೆ ಎರಡು ರೂಮ್ ಮಧ್ಯೆ ನಿಮಗೆ ಒಂದು ಸ್ಟಡಿ ಟೇಬಲ್ ಸಹ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ತಲೆಯಲ್ಲಿ ಬರೋದು ಏನಪ್ಪ ಅಂದರೆ, ಇಲ್ಲಿ ಮನೆ ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ, ಅಥವಾ ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಗೊತ್ತಿಲ್ಲ ಅಂತ. ಸೊ ಇಲ್ಲಿ ನಾನು ಇಂಪಾರ್ಟೆಂಟ್ ನಾನಾಗ ಕಣ್ಣು ಮುಂದೆ ನೋಡಿದಾಗ ಇಲ್ಲಿ ಯೂಸ್ ಮಾಡಿರೋದೆಲ್ಲ ಬಂದ್ಬಿಟ್ಟು ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಆ್ಯಂಡ್ ಪ್ರೀಮಿಯಂ ಮೆಟೀರಿಯಲ್ಸು. ಸೊ ಎಲ್ಲ ಮೆಟೀರಿಯಲ್ಸ್ ಇಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ ಯೂಸ್ ಮಾಡಿರೋ ವೈರ್ಸ್ ಆಯಿತು, ಎಲ್ಲ ASI ಸರ್ಟಿಫಿಕೇಟು, ಮತ್ತು ಸ್ವಿಚಸ್ ವಿಷಯಕ್ಕೆ ಬಂದರು ಅಷ್ಟೇ, ಸ್ವಿಚಸ್ ಅಷ್ಟೇ ಎಲ್ಲನೂ ಪ್ರೀಮಿಯಮ್ಮು, ಮತ್ತು ಎಲ್ಲ ಎಲೆಕ್ಟ್ರಿಕಲ್ದೆಲ್ಲ ASI ಸರ್ಟಿಫಿಕೇಟು. ಮತ್ತು ಇಲ್ಲಿ ಕಬೋರ್ಡ್ ವಿಷಯಕ್ಕೆ ಬಂತು ಅಂದರೆ ಕಬೋರ್ಡ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಮ್ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು, ಯಾವುದನ್ನು ನಿಮಗೆ ಸುಮ್ಮನೆ ತೊಗೊಂಬಂದ್ಬಿಟ್ಟು ಮಾಡಿರೋದಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಇಲ್ಲಿ ಏನು ಡೈಮೆನ್ಷನ್ ಇದೆಲ್ಲ, ಸೊ ಅದೇ ಡೈಮೆನ್ಷನ್ಗೆ ತೊಗೊಂಡೋಗಿ ವರ್ಕ್ ಮಾಡ್ಕೊಂಡು ತಂದು ಫಿಟ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ಬಂದ್ಬಿಟ್ಟು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಎಡ್ಜಸ್ಸಲ್ಲೆಲ್ಲ ಅಷ್ಟು ಈಸಿಯಾಗಿ ಫಿನಿಷಿಂಗ್ ಬರೋದು. ನೀವು ಏನಾದರೂ ಬೇರೆ ಥರ ವರ್ಕ್ ಮಾಡಿಸಿರಿ ಅಂದರೆ ಇದು ಡೈಮೆನ್ಷನ್ ತೊಗೊಂಡೋಗಿ ಹೇಳಿ ಮಾಡಿಸಿರೋದು, ಸೊ ಆರ್ಡರ್ ಕೊಟ್ಟು ಮಾಡಿಸಿರೋದು. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಲಾಕರ್ ಸಹ ಸಿಗುತ್ತೆ ಕಬೋರ್ಡ್ಗೆ, ನೀವು ಏನಾದರೂ ಪರ್ಸನಲ್ ಐಟಮ್ಸ್ ಇಟ್ಟರೆ ನೀವು ಲಾಕ್ ಮಾಡ್ಕೊಂಡು ಹೋದ್ರೂ ನಿಮ್ಗೇನೂ ತೊಂದರೆ ಇಲ್ಲ, ಆರಾಮಾಗಿ ನಿಮಗೆ ಅದಷ್ಟು ಸೇಫ್ಟಿ ಆಗಿರುತ್ತೆ. ಆ್ಯಂಡ್ ಸೊ ಇಲ್ಲಿ ನಿಮಗೆ ಆಗಲೇ ಹೇಳ್ದಾಗೆ G+3 ಗ್ರೌಂಡ್ ಪ್ಲಸ್ 3 ಫ್ಲೋರ್ಸ್ ಇನ್ಕ್ಲೂಡೆಡ್. ಆ್ಯಂಡ್ ಇಲ್ಲಿ ಗ್ರೌಂಡ್ ಫ್ಲೋರ್ ಪ್ಲಸ್ ಇನ್ಕ್ಲೂಡೆಡ್, ಇಲ್ಲಿ ನಿಮಗೆ ಸೆಕೆಂಡ್ ಪ್ಲಸ್ ಥರ್ಡ್ ಫ್ಲೋರ್ ಬಂದ್ಬಿಟ್ಟು ಎರಡು ಕಾಮನ್ ಇದೆ ನಿಮಗೆ. ಸೊ 2 ಬೆಡ್ರೂಮ್ಸು ಎರಡಕ್ಕೂ ಅಟ್ಯಾಚ್ ಬಾತ್ರೂಮ್ಸ್ ಬರುತ್ತೆ. ಆ್ಯಂಡ್ ಎರಡು ಬೆಡ್ರೂಮ್ಸ್ ಏನಿದೆಲ್ಲ ಆ ಎರಡು ಬೆಡ್ರೂಮ್ಸ್ಗೆ ನಿಮಗೆ ಪ್ಲಸ್ ಬಾಲ್ಕನಿ ಸಹ ಸಿಗುತ್ತೆ ನಿಮಗೆ. ಸೊ ಇದಿಷ್ಟು ಜೊತೆಗೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ಲಾಕರ್ಸ್ ಅಷ್ಟೇ ಎಲ್ಲನೂ ನಿಮಗೆ ಪ್ರೀಮಿಯಂ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಲಾಕರ್ ವೈಸು ನಿಮ್ಗೆ ಅದನ್ನು ಲೋಕಲ್ ಮೆಟೀರಿಯಲ್ ಯೂಸ್ ಮಾಡಿಬಿಟ್ಟು ಜಸ್ಟ್ ತೊಗೊಂಡು ಒಂದು ಎರಡು ಸತಿಗೆ ಹಾಳಾಗುತ್ತೆ ಅನ್ನೋ ಥರದ್ದಿಲ್ಲ, ಎಲ್ಲ ಪ್ರೀಮಿಯಂ ಮೆಟೀರಿಯಲ್ಸು, ವುಡ್ ಆಯಿತು, ಡೋರ್ ಆಯಿತು, ಎಲ್ಲ ನಮಗೆ ಒಂದು ಒಳ್ಳೆ ಮೆಟೀರಿಯಲ್ಸ್ ಆ್ಯಂಡ್ ಮಾರ್ಬಲ್ಸ್ ಯೂಸ್ ಮಾಡಿದ್ದಾರೆ ಗ್ರೌಂಡ್ಗೆ. ಸೊ ಇದಿಷ್ಟು ನಿಮಗೆ ಗ್ರೌಂಡ್ ಪ್ಲಸ್ 3 ಟೆರೆಸ್ ಇದೆ, ಇದು ಗ್ರೌಂಡ್ ಪ್ಲಸ್ 3 ಫ್ಲೋರ್ಸ್ ಆಯಿತು ನಿಮಗೆ. ಥರ್ಡ್ ಫ್ಲೋರ್ ಆದಮೇಲೆ ನಿಮಗೆ ಮೇಲ್ಗಡೆ ಒಂದು ಟೆರೆಸ್ ಇದೆ. ಸೊ ಟೆರೆಸ್ನ ತೋರಿಸ್ತೀನಿ ನಿಮಗೆ ಟೆರೆಸಲ್ಲಿ ಏನಿದೆ ಅಂತ. ಸೊ ಈಗ ಟೆರೆಸ್ ವಿಷಯಕ್ಕೆ ಬಂತು ಅಂದರೆ ಟೆರೆಸ್ ಎಂಟರ್ ಆಗಿದ ತಕ್ಷಣ ಟೆರೆಸ್ ಓಪನ್ ಸ್ಪೇಷಸ್ ಆಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ವಾಷಿಂಗ್ ಏರಿಯಾನು ಸಹ ಇದೆ ವಿತ್ ವಾಟರ್ ನೀರು ಟ್ಯಾಪ್ ಅವೈಲಬಲ್ ಇದೆ ಅಲ್ಲಿ. ಸೊ ಹಾಗೆ ಬಂತು ಅಂದರೆ ಅದರಿಂದ ನಿಮಗೆ ಒಂದು ಸ್ಟೋರೇಜ್ ಏರಿಯಾ ಇದೆ. ಸೊ ಇಲ್ಲೇನು ನೋಡ್ತಾ ಇದ್ರಲ್ಲ ಇದು ಸ್ಟೋರೇಜ್ ಏರಿಯಾಗೂ ಯೂಸ್ ಮಾಡ್ಬೋದು, ಇಲ್ಲ ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇದೆ ನಿಮಗೆ ಕೆಳಗೆ ಇಟ್ಕೊಳ್ಳೋಕ್ಕೆ ಸ್ಪೇಷಿಯಸ್ ಆಗಿ ಆಗಲ್ಲ ಅಂದರೆ ಸೊ ಇಲ್ಲಿ ನಿಮಗೆ ಪ್ಲಗ್ ಪಾಯಿಂಟು ಸಹ ಇದೆ, ನೀವು ಇಲ್ಲೇ ಆರಾಮಾಗಿ ಮೇಲ್ಗಡೆ ವಾಷಿಂಗ್ ಮಿಷಿನ್ ಇಟ್ಕೊಬೋದು, ಈಸಿಯಾಗಿ ನೀವು ಅಲ್ಲಿ ವಾಶ್ ಮಾಡಿಬಿಟ್ಟು ಇಲ್ಲೇ ಬಟ್ಟೆನ ಒಣಗಾಕ್ಬೋದು. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಒಂದು ಐ ಥಿಂಕ್ 1000 liters ಅನ್ಕೊಳ್ತೀನಿ, 1000 liters ಒಂದು ಓವರ್ ಹೆಡ್ ಟ್ಯಾಂಕ್ ಸಹ ಅವೈಲಬಲ್ ಇದೆ. ಕೆಳಗಡೆ 11,000, ಮೇಲ್ಗಡೆ ಒಂದು 1,000 ಇದೆ. ಸೊ ಟೋಟಲ್ 12,000 ವಾಟರ್ ಟ್ಯಾಂಕ್ ಕೆಪಾಸಿಟಿ ಸ್ಟೋರೇಜ್ ಇದೆ ಈ ಮನೆಗೆ. ಅದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಬೋರ್ ಸಹ ಇದೆ. ಸೊ ಇಷ್ಟು ಹೇಳ್ತಾ ಈ ಮನೆಯದು ಕಂಪ್ಲೀಟ್ ಆಗಿ ವಿಡಿಯೋ ನಿಮಗೆ ತೋರಿಸಿದ್ದೀನಿ, ನಿಮಗೆ ಮನೆ ಇಷ್ಟ ಆಗಿತ್ತೆ ಅಂದ್ಕೊಳ್ತೀನಿ. ಸೊ ಮನೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ನಿಮಗೆ ಮತ್ತೆ ಇನ್ನೊಂದ್ಸತಿ ನಿಮಗೆ ಕಂಪ್ಲೀಟ್ ಆಗಿ ರಿವೈಸ್ ಮಾಡ್ತೀನಿ ಏನೇನಿದೆ ಈ ಮನೇಲಿ ಅಂತ. ಮತ್ತೆ ಮನೆ ಬಂದ್ಬಿಟ್ಟು ಕಂಪ್ಲೀಟ್ಲಿ ಸೆಮಿ ಫರ್ನಿಷ್ಡು, ಈಸ್ಟ್ ಫೇಸಿಂಗ್ ಗೇಟು, ಮತ್ತು ಡೋರ್ ಬಂದ್ಬಿಟ್ಟು ಎಂಟ್ರೆನ್ಸ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಡೋರ್ ಇದೆ. ಸೊ ಅದ್ರ ಜೊತೆಗೆ ನಿಮಗೆ ಮನೆ ಬಂದ್ಬಿಟ್ಟು BDA ಏಕಾತ ಅಪ್ಲೋಡ್ ಸೈಟು,
ಬಿಲ್ಟಪ್ ಏರಿಯಾ ಬಂದ್ಬಿಟ್ಟು 2500 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಬಿಲ್ಟಪ್ ಏರಿಯಾ ಇದೆ. ಮನೆ ಡೈಮೆನ್ಷನ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 20-30 ಸ್ಕ್ವೇರ್ ಫೀಟ್ ಇದೆ. ಸೊ ಇದಿಷ್ಟು ಹೇಳ್ತಾ ಮನೇದು ಪ್ರೈಸ್ ನಿಮಗೆ ಮೆನ್ಷನ್ ಮಾಡಬೇಕು ಅಂತ ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ ಏನಿದೆ. ಸೊ ಮನೆ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 1.75 CR ಕೋಟ್ ಮಾಡ್ತಾ ಇರೋದು. ಸೊ ನಿಮ್ಗೆ ಏನಾದರೂ ಮನೇನ ತೊಗೊಬೇಕು ಅದನ್ನು ನೆಗೋಷಿಯೇಟ್ ಮಾಡಿ ತೊಗೊಳ್ತೀನಿ ಅಂದರೆ ಸೊ ಅದಕ್ಕೂ ಇವ್ರ ಹತ್ರ ನೆಗೋಷಿಯೇಷನ್ ಆಪ್ಷನ್ ಇದೆ. ಸೊ ನೀವು ನೆಗೋಷಿಯೇಟ್ ಮಾಡಿಬಿಟ್ಟು ನೀವು ಮನೇನ ತೊಗೊಬೋದು. ಸೊ ನಿಮ್ಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕೆಳಗೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಆರಾಮ್ಸಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಬೋದು. ಸೊ ಇಷ್ಟು ಹೇಳ್ತೇವೆ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಿ ಬಿಡಿ. ಯಾಕಂದರೆ ಈ ಥರ ಮತ್ತೆ ಅಷ್ಟು ವೀಡಿಯೋಗಳೊಂದಿಗೆ ನಿಮ್ಮಿಂದ ಬರೋಕ್ಕೆ ಪ್ರಯತ್ನ ಪಡ್ತೀನಿ.